ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಕೂಡಲೇ ಪರಿಶಿಷ್ಟ ಬೆಲೆ ನಿಗದಿ ಮಾಡಬೇಕು. ಅತಿವೃಷ್ಟಿಯಿಂದ ಮತ್ತು ಹುಳುಗಳಿಂದ ಹಾನಿಗೊಳಗಾದ ಬೆಳೆಗಳಿಗೆ ಕೂಡಲೇ ಪರಿಹಾರವನ್ನ ನೀಡಬೇಕು. ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥ್ ವರದಿಯನ್ನ ಕೂಡಲೇ ಜಾರಿ ಮಾಡಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನಿಮ್ಮ ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಅದನ್ನ ವರ್ಷ ಪೂರ್ತಿ ತೆರೆದಿರ್ಬೇಕು. ರೈತ ಏನ್ ಉತ್ಪನ್ನ ತಗೊಂಬರ್ತೀಯ, ತಗೊಂಬಪ್ಪ ನಮ್ ಮಳಿಗೆ ಇದೆ, ಬಾಗಿಲು ತೆಗೆದಿದೆ, ತೂಕ ಕೊಡು, ನಿನ್ ಲೆಕ್ಕಾಚಾರ ಹಾಕೋ, ತಗೋ ಚೆಕ್, ನಿನ್ ಬ್ಯಾಂಕಿಗೆ ಹೋಗಂತ ಹೇಳಿ ಕಳ್ಸಂಗಿರ್ಬೇಕು. ಏನ್ ಮಾಡ್ತಾರೆ ಈಗ, ನಾವು ಬರುವ 8ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರವನ್ನ ಒತ್ತಾಯ ಮಾಡ್ಲಿಕ್ಕೆ ಚಳುವಳಿಗಳನ್ನ ಮಾಡ್ಬೇಕಂತೇಳಿ ಕರೆ ಕೊಟ್ಟಿದ್ವಿ. ಇದನ್ ಮಾಡ್ರಯ್ಯ ಅಂತೇಳಿ ಸರ್ಕಾರದವ್ರಿಗೆ ಹೇಳ್ತಾರೆ. ಒಂದು ಮಾರುಕಟ್ಟೆಯನ್ನ ಸ್ಟಡಿ ಮಾಡ್ತಕ್ಕಂಥದ್ದಾಗ್ಲಿ, ಮಾರುಕಟ್ಟೆ ಫಿಕ್ಸೇಷನ್ ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಆಗ್ಲಿ, ಸರ್ಕಾರಗಳಿಗೆ ಇದ್ರ ಜ್ಞಾನನೇ ಇಲ್ಲ. ನಿಮ್ಗೆ ಒಂದು ಸುಮ್ಮನೆ ಒಂದು ಉದಾಹರಣೆ ನಿಮ್ ಗಮನಕ್ಕೆ ತರ್ತೀನಿ.